ಮನೆಯಲ್ಲಿ ಕುತ್ಕೊಂಡು ಆರಾಮವಾಗಿ ಯಾವುದೇ ಬಂಡವಾಳ ಇಲ್ಲದೆ ಸಾವಿರಾರು ರೂಪಾಯಿನ ಗಳಿಸಬೇಕು ಅಂತ ಆಸೆ ಇದ್ರೆ ಈಗಲೇ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮತ್ತೆ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮೀಶೋ ಆಪ್ ನಲ್ಲಿ ಇರುವ ಪ್ರಾಡಕ್ಟ್ಸ್ ಅನ್ನ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಮುಖಾಂತರ ಶೇರ್ ಮಾಡಿ ನೀವು ಎಷ್ಟು ಬೇಕೋ ಅಷ್ಟು ಹಣನ ಗಳಿಸಬಹುದು. ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಇಲಾಸ್ಟಿಕ್ ಅನ್ನ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ತುಂಬಾ ವೆರೈಟೀಸ್ ಆಫ್ ಡ್ರೆಸ್ಸಸ್ ನಲ್ಲಿ ನಾವು ಇಲಾಸ್ಟಿಕ್ ಅನ್ನ ಯೂಸ್ ಮಾಡ್ತೀವಿ. ಬರೀ ಇಲಾಸ್ಟಿಕ್ ಅನ್ನ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇಲ್ಲ, ನಾನು ಇಲಾಸ್ಟಿಕ್ ಅಟ್ಯಾಚ್ ಮಾಡುವ ಅತ್ಯಂತ ಸುಲಭ ಉಪಾಯ, ಅತ್ಯಂತ ಸುಲಭ ಮೆಥಡ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಿಗಿನರ್ಸ್ ಇದ್ರೂ ಕೂಡ ನಿಮ್ಗೂ ಈ ಮೆಥಡ್ ಫಾಲೋ ಮಾಡುವಾಗ ಒಂದ್ ಸ್ವಲ್ಪ ಕೂಡ ತೊಂದರೆ ಬರೋದಿಲ್ಲ, ಒಂದ್ ಸ್ವಲ್ಪ ಕೂಡ ಕಷ್ಟ ಆಗೋದಿಲ್ಲ. ಸೊ ವಿಡಿಯೋನ ಎಂಡ್ ವರ್ಗೂ ಖಂಡಿತ ನೋಡಿ, ಹಾಗೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನುವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದ್ರೆ ಈ ರೀತಿ ಇಂಪಾರ್ಟೆಂಟ್ ವಿಡಿಯೋಸ್ ನಾನು ಶೇರ್ ಮಾಡಿದಾಗ ನೀವು ಆದಷ್ಟು ಬೇಗ ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ನಡೀರಿ ನೋಡೋಣ. ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಇಲಾಸ್ಟಿಕ್ ಅನ್ನ ಹೇಗೆ ಸ್ಟಿಚ್ ಮಾಡುದು, ಹೇಗೆ ಅಟ್ಯಾಚ್ ಮಾಡುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ಪ್ಲಾಜೋ ಇರ್ಲಿ, ಪ್ಯಾಂಟ್ ಇರ್ಲಿ, ಅಥವಾ ವೆರೈಟೀಸ್ ಆಫ್ ಸ್ಕರ್ಟ್ ಇರ್ಲಿ, ಈ ರೀತಿ ತುಂಬಾ ವೆರೈಟೀಸ್ ಆಫ್ ನಾವು ಕ್ಲಾತ್ಸ್ ಅನ್ನ ಹೊಲಿವಾಗ, ವೆರೈಟೀಸ್ ಆಫ್ ಡ್ರೆಸ್ಸಸ್ ಅನ್ನ ಹೊಲಿವಾಗ ನಾವು ಇಲಾಸ್ಟಿಕ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲಾಸ್ಟಿಕ್ ಹೇಗೆ ಹಚ್ಚೋದು, ಇಲಾಸ್ಟಿಕ್ ಹೇಗೆ ಸ್ಟಿಚ್ ಮಾಡೋದು, ಇಲಾಸ್ಟಿಕ್ ಅನ್ನ ಹೇಗೆ ಮೇಜರ್ ಮಾಡೋದು, ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಹೀಗಾಗಿ ನಾನು ಒಂದು ಸೆಪರೇಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಇಲಾಸ್ಟಿಕ್ ವಿಡ್ತ್ ನಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ವಿಡ್ತ್ ಅವೈಲೇಬಲ್ ಇದೆ ಮಾರ್ಕೆಟ್ ನಲ್ಲಿ. ವಿಡ್ತ್ ಅಂದ್ರೆ ಇವಾಗ ನೋಡಿ ಇದ್ರದ್ದು ಅಗಲ ನಿಮ್ಗೆ ಇಷ್ಟು ಕಾಣಿಸ್ತಾ ಇದೆ, ಇದಕ್ಕಿಂತ ಜಾಸ್ತಿ ಅಗಲ ಬೇಕಾಗಿದ್ರೆ ಅದು ಕೂಡ ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇದೆ, ಇದಕ್ಕಿಂತ ಕಡಿಮೆ ಬೇಕಾದ್ರೆ ಅದು ಕೂಡ ಅವೈಲೇಬಲ್ ಇರುತ್ತೆ. ಇವಾಗ ನಾನು ಮೀಡಿಯಂ ಇಲಾಸ್ಟಿಕ್ ಅನ್ನ ತಗೊಂಡು ನಿಮ್ಗೆ ಟ್ಯೂಟೋರಿಯಲ್ ಅನ್ನ ತೋರಿಸ್ತಾ ಇದ್ದೀನಿ. ಎಲ್ಲಕ್ಕಿಂತ ಮುಂಚೆ ಇಲಾಸ್ಟಿಕ್ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ, ಇಲಾಸ್ಟಿಕ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ, ಫಸ್ಟ್ ಆಫ್ ಆಲ್ ನಮ್ ಸ್ವಂತದ ಸುತ್ತ ಅಳತೆ ಪ್ರಕಾರ ನಾವು ನಮ್ಗೆ ಎಷ್ಟು ಇಲಾಸ್ಟಿಕ್ ಬೇಕು ಅದನ್ನು ಕರೆಕ್ಟ್ ಆಗಿ ಮೆಜರ್ ಮಾಡಬೇಕು. ಅದು ಹೇಗಪ್ಪ ಮೆಜರ್ ಮಾಡೋದು ಅಂದ್ರೆ ಎರಡು ಪದ್ಧತಿಯನ್ನ ನೀವು ಫಾಲೋ ಮಾಡಬಹುದು. ಒಂದೇ ಪದ್ಧತಿ ಅಂದ್ರೆ ಡೈರೆಕ್ಟ್ಲಿ ನಿಮ್ದು ಸೊಂಟದ ಸುತ್ತಳತೆಗೆ ನೀವು ಇದೇ ಇಲಾಸ್ಟಿಕ್ ಅನ್ನ ಈ ರೀತಿ ರೌಂಡ್ ನಲ್ಲಿ ಹಿಡಿಬಹುದು. ಆದ್ರೆ ಹಿಡಿಯುವಾಗ ಜಸ್ಟ್ ನೋಡಿ ಇದು ಈ ರೀತಿ ಸ್ಟ್ರೆಚಬಲ್ ಇರುತ್ತೆ. ಸೊ ಹೀಗಾಗಿ ಸೊಂಟದ ಸುತ್ತಳತೆಗೆ ಹಿಡಿಯುವಾಗ ಕೂಡ ನೀವು ಈ ರೀತಿ ಸ್ಟ್ರೆಚ್ ಮಾಡಿ ಅದನ್ನು ಮೆಜರ್ ಮಾಡಬೇಕು ಎಷ್ಟು ಬರುತ್ತೆ ಅಂತ. ಇಲ್ಲ ಸೆಕೆಂಡ್ ಪದ್ಧತಿ ಏನಂದ್ರೆ ನಿಮ್ಗೆ ಡೈರೆಕ್ಟ್ಲಿ ನೀವು ಈ ರೀತಿ ಟೇಪ್ ಮೆಜರ್ಮೆಂಟ್ ಅನ್ನ ಯೂಸ್ ಮಾಡಿ ಸೊಂಟದ ಸುತ್ತಳತೆನ ತಗೋಬಹುದು. ಈ ಟೇಪ್ ಮೆಜರ್ಮೆಂಟ್ ಪ್ರಕಾರ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಅದನ್ನು ಈ ರೀತಿ ಇಲಾಸ್ಟಿಕ್ ಟೇಪ್ಗೆ ಹಿಡಿದು ಬಂದಿದ ಮೆಜರ್ಮೆಂಟ್ ನಲ್ಲಿ 5 ಇಂಚ್ ಅಥವಾ 6 ಇಂಚ್ ಅದರಲ್ಲಿ ಮೈನಸ್ ಮಾಡಬೇಕು, ಅಂದ್ರೆ ಕಡಿಮೆ ಮಾಡಬೇಕು. ಕಡಿಮೆ ಬಂದ ಮೇಲೆ ಏನ್ ನಮ್ಗೆ ಸಂಖ್ಯೆ ಸಿಗುತ್ತೆ ಆ ಸಂಖ್ಯೆ ಪ್ರಕಾರ ನಾವು ಇಲಾಸ್ಟಿಕ್ ಅನ್ನ ಹಿಡ್ಕೋಬೇಕು. ಇವಾಗ ನನ್ನ ಎಕ್ಸಾಂಪಲ್ ನಲ್ಲಿ, ಇವಾಗ ಟ್ಯುಟೋರಿಯಲ್ ನಲ್ಲಿ ನೋಡಿ, ಸೊಂಟದ ಸುತ್ತಳತೆ ಟೇಪ್ ಮೆಜರ್ಮೆಂಟ್ ಪ್ರಕಾರ 36 ಇಂಚ್ ಬರ್ತಾ ಇದೆ. ಹೀಗಾಗಿ ನಾನು ಅದರಲ್ಲಿ 6 ಇಂಚ್ ಕಡಿಮೆ ಮಾಡಿ 30 ಇಂಚ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಇಲಾಸ್ಟಿಕ್ ಅನ್ನ ಈ ರೀತಿ ಟೇಪ್ ಸ್ಟಾರ್ಟಿಂಗ್ ನಿಂದ ಹಿಡಿದು 30 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ನಾನು ಈ ಇಲಾಸ್ಟಿಕ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫ್ರೆಂಡ್ಸ್, ಇಲಾಸ್ಟಿಕ್ ಅನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ಲಿಕ್ಕೆ ನಾನು ಇಲ್ಲಿ ಒಂದು ನಾರ್ಮಲ್ ಬಟ್ಟೆನ ತಗೊಂಡಿದ್ದೀನಿ. ನೀವು ಪ್ಯಾಂಟ್ ಇರ್ಲಿ, ಅಥವಾ ಚೂಡಿದಾರ್ ಇರ್ಲಿ, ಅಥವಾ ಪ್ಲಾಜೋ ಪ್ಯಾಂಟ್ ಇರ್ಲಿ, ಅಥವಾ ಸ್ಕರ್ಟ್ ಇರ್ಲಿ, ಯಾವ ಬಟ್ಟೆ ಮೇಲೆ ಇಲಾಸ್ಟಿಕ್ ಅನ್ನ ಹಚ್ಕೋಬೇಕಂತಿದ್ದೀರ, ಮೇಲ್ಗಡೆ ಯಾವ ಪಾರ್ಟಿಗೆ ಹಚ್ಕೋಬೇಕಂತಿದ್ದೀರ ಅದನ್ನು ಈ ರೀತಿ ಮೇಲ್ಗಡೆ ಇಡಬೇಕು. ಆಮೇಲೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದ್ರೆ ಫ್ರಂಟ್ ಸೈಡ್ ಯಾವ್ದು, ಹಾಗೆ ಬ್ಯಾಕ್ ಸೈಡ್ ಯಾವ್ದು ಅಂತ ನೀವು ಫಸ್ಟ್ ಆಫ್ ಆಲ್ ಡಿಸೈಡ್ ಮಾಡಬೇಕು. ಇವಾಗ ಇದು ಪ್ಲೇನ್ ಬಟ್ಟೆ ಇದೆ, ನಾರ್ಮಲ್ ಬಟ್ಟೆ ಇದೆ, ಹೀಗಾಗಿ ಇದು ಫ್ರಂಟ್ ಮತ್ತು ಇದು ಬ್ಯಾಕ್ ಅಂತ ನಾನು ಮೇಜರ್ ಅಸ್ಯೂಮ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು ಅಂದ್ರೆ ಫ್ರೆಂಡ್ಸ್, ಎಲ್ಲರ್ಕಿಂತ ಮುಂಚೆ ಈ ಸ್ಟೆಪ್ ಆಪ್ಷನಲ್ ಇದೆ, ಬಟ್ ಈ ಸ್ಟೆಪ್ ಮಾಡೋದ್ರಿಂದ ತುಂಬಾ ನಮ್ಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನೋಡಿ, ಮೇಲ್ಗಡೆ ಈ ರೀತಿ ಸ್ವಲ್ಪ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಬೇಕು. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಟಿಚ್ ಆದ ಮೇಲೆ ಇಲಾಸ್ಟಿಕ್ ಅನ್ನ ಈ ಪಟ್ಟಿ ನಾವು ಎಲ್ಲಿ ಸ್ಟಿಚ್ ಮಾಡಿದೀವಿ ಅದ್ರ ಕೆಳಗಡೆ ಈ ರೀತಿ ಇಲಾಸ್ಟಿಕ್ ಅನ್ನ ಇಟ್ಕೋಬಹುದು. ಇದರದ್ದು ಇನ್ನೊಂದು ಮೆಥಡ್ ಇದೆ ಅಂದ್ರೆ, ಡೈರೆಕ್ಟ್ಲಿ ನೀವು ಏನ್ ಮಾಡಬಹುದು,
ಇಲಾಸ್ಟಿಕ್ ತೆಗೆದು ಡೈರೆಕ್ಟ್ಲಿ ಈ ರೀತಿ ಒಂದ್ ಸ್ವಲ್ಪ ನಡುವೆ ಇಲಾಸ್ಟಿಕ್ ಹಾಕ್ಲಿಕ್ಕೆ ಗ್ಯಾಪ್ ಬಿಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನಾವು ಚೂಡಿದಾರ್ ಸಿಂಪಲ್ ಚೂಡಿದಾರ್ ಹೊಲಿವಾಗ ಮಾಡ್ತೀವಿ ನೇಫಾ ಪಟ್ಟಿ ಅಂತ. ಸೊ ಈ ರೀತಿ ಮಾಡ್ಕೊಂಡು ಆಮೇಲೆ ಇಲಾಸ್ಟಿಕ್ ಅನ್ನ ಒಂದು ಸೇಫ್ಟಿ ಪಿನ್ ಯೂಸ್ ಮಾಡಿ ಆಮೇಲೆ ಇದ್ರ ಒಳಗಡೆ ಇನ್ಸರ್ಟ್ ಮಾಡಬಹುದು. ಬಟ್ ಇದಕ್ಕಿಂತ ಈಸಿ ಮೆಥಡ್ ನಾನು ಹೇಳ್ತಾ ಇದ್ದೀನಿ. ಈ ಮೆಥಡ್ ಕೂಡ ಸರಿಯಾಗಿ ಇದೆ. ಬಟ್ ಇದಕ್ಕಿಂತ ಈಸಿ ಮೆಥಡ್ ಯಾವುದು ಅಂದ್ರೆ, ಈ ರೀತಿ ಪಟ್ಟಿಯನ್ನ ಸ್ಟಿಚ್ ಆದ ಮೇಲೆ ಆ ಪಟ್ಟಿ ಕೆಳಗಡೆ ನಾವು ಈ ರೀತಿ ಇಲಾಸ್ಟಿಕ್ ಅನ್ನ ಸೆಟ್ ಮಾಡಬೇಕು. ಆಮೇಲೆ ಈ ಪಟ್ಟಿಯನ್ನ ನೀವು ಫೋಲ್ಡ್ ಮಾಡಬೇಕು. ಇಲಾಸ್ಟಿಕ್ ಮೇಲ್ಗಡೆ ಬಟ್ಟೆನ ತಗೊಂಡು ಈ ರೀತಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಬೇಕಾದ್ರೆ ಈ ಮೇಲ್ಗಡೆ ಪಟ್ಟಿ ಒಂದ್ ಸ್ವಲ್ಪ ಜಾಸ್ತಿ ಬರಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ನೋಡಿ ಇಲಾಸ್ಟಿಕ್ ಇಲ್ಲಿದೆ. ಸ್ವಲ್ಪ ನಾನು ಜಾಸ್ತಿ ತಗೊಂಡಿದ್ದೀನಿ. ಇದಕ್ಕಿಂತ ಸ್ವಲ್ಪ ಕಡಿಮೆ ಕೂಡ ನೀವು ತಗೋಬಹುದು. ಬಟ್ ಎಕ್ಸಾಕ್ಟ್ ಇಲಾಸ್ಟಿಕ್ ಅಷ್ಟೇ ಇರಬಾರ್ದು, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ನೋಡಿ ಇಷ್ಟು ಬಟ್ಟೆ ಜಾಸ್ತಿ ಇದೆ. ಆಮೇಲೆ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಈ ರೀತಿ ಸ್ವಲ್ಪ ಬಟ್ಟೆನ ಜಾಸ್ತಿ ತಗೊಂಡ್ಮೇಲೆ ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಒಂದು ಮೂರ್ನಾಲ್ಕು ಸ್ಟಿಚ್ ಅನ್ನ ನೀವು ಹಾಕಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಇಲಾಸ್ಟಿಕ್ ಸೆಟ್ ಆಗುತ್ತೆ. ಇಲಾಸ್ಟಿಕ್ ನಾವು ಆಮೇಲೆ ಸ್ಟಿಚ್ ಮಾಡುವಾಗ ಅದು ಅಡಗಾಡೋದಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಒಂದು ಎರಡು ಸ್ಟಿಚ್ ಅನ್ನ ಹಾಕಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಎರಡು ಸ್ಟಿಚ್ ಕೂಡ ಹಾಕಬಹುದು. ಇವಾಗ ಈ ರೀತಿ ಇಲಾಸ್ಟಿಕ್ ಸೆಟ್ ಮಾಡಿದ ಮೇಲೆ ನಾವು ಈಗ ಈ ಪಟ್ಟಿನ ಈ ರೀತಿ ಇಲಾಸ್ಟಿಕ್ಗೆ ಫೋಲ್ಡ್ ಮಾಡಿ ಈ ಕಡೆ ಒಂದು ಸ್ಟಿಚ್ ಅನ್ನ ಹಾಕ್ತಾ ಇದೀವಿ. ಸ್ಟಿಚ್ ಹಾಕಬೇಕಾದ್ರೆ ಇಲಾಸ್ಟಿಕ್ ಮೇಲ್ಗಡೆ ಸ್ಟಿಚ್ ಹಾಕ್ತಾ ಇಲ್ಲ. ಸ್ವಲ್ಪ ಬಟ್ಟೆನ ಎಕ್ಸ್ಟ್ರಾ ತಗೋಬೇಕು ಅಂತ ಹೇಳಿದ್ದೆ. ಆ ಎಕ್ಸ್ಟ್ರಾ ಬಟ್ಟೆ ಬಂದಿರುತ್ತೆ ಅದ್ರ ಮೇಲೆ ಸ್ಟಿಚ್ ಹಾಕ್ತಾ ಇದೀವಿ. ಇಲಾಸ್ಟಿಕ್ ಮೇಲೆ ಸ್ಟಿಚ್ ಹಾಕಬಾರ್ದು. ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಟಿಪ್ ಅಂದ್ರೆ, ಸ್ಟಿಚ್ ಹಾಕುವಾಗ ಫಸ್ಟ್ ಇಲಾಸ್ಟಿಕ್ ಬಟ್ಟೆನ ಈ ರೀತಿ ಸ್ಟ್ರೆಚ್ ಮಾಡಬೇಕು. ಆಮೇಲೆ ಬಟ್ಟೆನ ಈ ರೀತಿ ಸ್ಟಿಚ್ ಮಾಡಿ ಸೆಟ್ ಮಾಡಿ ಆಮೇಲೆ ಸ್ಟಿಚ್ ಹಾಕಬೇಕು. ಸೊ ನೋಡಿ ಫ್ರೆಂಡ್ಸ್, ನಾನು ಇಲಾಸ್ಟಿಕ್ ಅನ್ನ ಸ್ವಲ್ಪ ಈ ರೀತಿ ಸ್ಟ್ರೆಚ್ ಮಾಡ್ತಾ ಇದ್ದೀನಿ, ಬಟ್ಟೆನ ಸೆಟ್ ಮಾಡ್ತಾ ಇದ್ದೀನಿ, ಮತ್ತೆ ಎಕ್ಸ್ಟ್ರಾ ಬಟ್ಟೆ ಮೇಲೆ ಒಂದು ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ. ಇದೇ ರೀತಿ ಪೂರ್ತಿ ಇಲಾಸ್ಟಿಕ್ ಗೆ ಸ್ಟಿಚ್ ಹಾಕಬೇಕು. ಆಮೇಲೆ ಫ್ರೆಂಡ್ಸ್, ತುಂಬಾ ಸಲ ಏನಾಗುತ್ತೆ ಅಂದ್ರೆ, ನಾವು ಇಲಾಸ್ಟಿಕ್ ಅನ್ನ ನಮ್ ಸೊಂಟದ ಸುತ್ತಳತೆ ಪ್ರಕಾರ ತಗೋತೀವಿ, ಆದ್ರೆ ಬಟ್ಟೆ ಸ್ವಲ್ಪ ಜಾಸ್ತಿ ಇರಬಹುದು. ಸೊ ಆಗ ಇಲಾಸ್ಟಿಕ್ ಕಡಿಮೆ ಬಿದ್ರೆ ನೀವು ಇನ್ನೊಂದ್ ಸ್ವಲ್ಪ ಈ ರೀತಿ ಜಗ್ಗಿ ಅದನ್ನು ಸ್ಟಿಚ್ ಮಾಡಬಹುದು. ಸೊ ಫ್ರೆಂಡ್ಸ್, ಈ ರೀತಿ ಈ ಕಡೆ ಸ್ಟಿಚ್ ಕಂಪ್ಲೀಟ್ ಆದ್ಮೇಲೆ ಸ್ಟಾರ್ಟಿಂಗ್ ನಲ್ಲಿ ಯಾವ ರೀತಿ ನಾವು ಇಲಾಸ್ಟಿಕ್ ಅನ್ನ ಲಾಕ್ ಮಾಡಿದ್ವಿ ಅದೇ ರೀತಿ ಮತ್ತೆ ಇಲಾಸ್ಟಿಕ್ ಅನ್ನ ತುದಿಗೆ ಕೂಡ ಎಂಡ್ಗೆ ಕೂಡ ಲಾಕ್ ಮಾಡಬೇಕು. ಅದರ್ವೈಸ್ ನಿಮ್ದು ಇಲಾಸ್ಟಿಕ್ ಒಳಗಡೆ ಹೋಗ್ಬಿಡುತ್ತೆ, ಬಿಕಾಸ್ ಇದು ಸ್ಟ್ರೆಚಬಲ್ ಇರುತ್ತೆ. ನಾವು ಜಗ್ಗಿ ಅದನ್ನು ಸ್ಟಿಚ್ ಮಾಡಿದೀವಿ. ಒಂದು ಎರಡು ಮೂರು ಸ್ಟಿಚ್ ಅನ್ನ ಹಾಕಿ ನೀವು ಲಾಕ್ ಮಾಡಬಹುದು. ಸೊ ನೋಡಿ ಫ್ರೆಂಡ್ಸ್, ಈ ರೀತಿ ಇವಾಗ ಇಲಾಸ್ಟಿಕ್ ನಮ್ದು ಸ್ಟಿಚಿಂಗ್ ರೆಡಿ ಆಗಿದೆ. ನೀವು ಇದಕ್ಕಿಂತ ಜಾಸ್ತಿ ಸ್ಟ್ರೆಚ್ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ನೀರಿಗೆ ನಿಮ್ಗೆ ಸಿಗುತ್ತೆ. ಸೊ ಡಿಪೆಂಡ್ಸ್ ಆನ್ ನಿಮ್ಗೆ ಎಷ್ಟು ಲೂಸ್ ಅಥವಾ ಎಷ್ಟು ಟೈಟ್ ಬೇಕು. ತುಂಬಾನೇ ಟೈಟ್ ಬೇಕಾಗಿದ್ರೆ ನೀವು ಇದಕ್ಕಿಂತ ಜಾಸ್ತಿ ಸ್ಟ್ರೆಚ್ ಮಾಡಿ ಹೊಲಿದ್ರು ಕೂಡ ನಡೆಯುತ್ತೆ. ಬಟ್ ನಾನು ಈಗ ರೀಸನೇಬಲ್, ತುಂಬಾ ಜಾಸ್ತಿ ಟೈಟ್ ಅಲ್ಲ, ತುಂಬಾ ಜಾಸ್ತಿ ಲೂಸ್ ಇಲ್ಲ, ಆ ಪ್ರಕಾರ ಇದನ್ನು ಸ್ಟಿಚ್ ಮಾಡಿದ್ದೀನಿ. ಇವಾಗ ಫ್ರೆಂಡ್ಸ್, ಇಷ್ಟು ಆದ ಮೇಲೆ ಈಗ ನಾವು ನೋಡಿ, ಇದು ಫ್ರಂಟ್ ಸೈಡ್ ಇದೆ ಮತ್ತೆ ಇದು ಬ್ಯಾಕ್ ಸೈಡ್ ಇದೆ. ಸೊ ಫ್ರಂಟ್ ಸೈಡ್ ನಾವು ಮತ್ತೆ ಸ್ಟಿಚ್ ಅನ್ನ ಹಾಕ್ತಾ ಇದೀವಿ. ಸ್ಟಿಚ್ ಹಾಕಬೇಕಾದ್ರೆ ಮತ್ತೆ ನಾವು ಇದನ್ನು ಈ ರೀತಿ ಸ್ಟ್ರೇಟ್ ಮಾಡಬೇಕು, ಅಂದ್ರೆ ಹೊಲಿಗೆನ ಸ್ಟ್ರೇಟ್ ಮಾಡಬೇಕು. ಅಥವಾ ನೀವು ಇದನ್ನ ಸ್ಟ್ರೆಚ್ ಮಾಡಿ ಇಲ್ಲಿ ನಡುವೆ ಸೆಂಟರ್ ನಲ್ಲಿ ಇವಾಗ ಇಲಾಸ್ಟಿಕ್ ಮೇಲೆ ಎರಡು ಸ್ಟಿಚ್ ಅನ್ನ ಹಾಕ್ತಾ ಇದ್ದೀನಿ. ಫಸ್ಟ್ ಸ್ಟಿಚ್ ಹಾಕುವಾಗ ನಾವು ಇಲಾಸ್ಟಿಕ್ ಮೇಲೆ ಹಾಕಿಲ್ಲ, ಆದ್ರೆ ಈಗ ಸೆಂಟರ್ ಸ್ಟಿಚ್ ಹಾಕುವಾಗ ಇಲಾಸ್ಟಿಕ್ ಮೇಲ್ಗಡೆನೆ ಸ್ಟಿಚ್ ಹಾಕ್ತಾ ಇದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ನಾನು ಏನ್ ಮಾಡ್ತಾ ಇದ್ದೀನಿ, ಜಸ್ಟ್ ಬಟ್ಟೆನ ಅಂದ್ರೆ ಇಲಾಸ್ಟಿಕ್ ನ ಒಳಗಡೆ ಈ ರೀತಿ ಸ್ಟ್ರೆಚ್ ಮಾಡ್ತಾ ಇದ್ದೀನಿ. ಸ್ಟ್ರೆಚ್ ಮಾಡಿದ್ಮೇಲೆ ಇದು ಕಂಪ್ಲೀಟ್ಲಿ ಪ್ಲೇನ್ ಆಗುತ್ತೆ, ಸ್ಟಿಚ್ ಹಾಕ್ಲಿಕ್ಕೆ ನಮ್ಗೆ ಈಸಿ ಆಗುತ್ತೆ.
ಸೊ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ. ಇದೇ ರೀತಿ ಸೇಮ್ ಸ್ಟಿಚ್ ನಾನು ಇಲ್ಲಿ ಕೆಳಗಡೆ ಮತ್ತೊಂದು ಸ್ಟಿಚ್ ಅನ್ನ ಹಾಕೊಳ್ತಾ ಇದ್ದೀನಿ. ಸೇಮ್ ಪದ್ಧತಿನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಹಾಕಬೇಕಾದ್ರೆ ಫಸ್ಟ್ ಸ್ವಲ್ಪ ಬಟ್ಟೆನ ಅಂದ್ರೆ ಇಲಾಸ್ಟಿಕ್ ಅನ್ನ ಈ ರೀತಿ ಸ್ಟ್ರೆಚ್ ಮಾಡಿ ಆಮೇಲೆ ಸ್ಟಿಚ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ. ಒಳಗಡೆ ಪಾರ್ಟ್ ಈ ರೀತಿ ಕಾಣುತ್ತೆ, ಹೊರಗಡೆ ಪಾರ್ಟ್ ಈ ರೀತಿ ಕಾಣುತ್ತೆ. ಇವಾಗ ನೋಡಬಹುದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ, ಎಷ್ಟು ನೀಟ್ ಆಗಿ ಕಾಣಿಸ್ತಾ ಇದೆ ಅಂತ. ಆಮೇಲೆ ನೀವು ಈ ಎರಡು ಜಾಯಿಂಟ್ಸ್ ಅನ್ನ ಈ ರೀತಿ ಅಟ್ಯಾಚ್ ಮಾಡಬಹುದು. ಸೊ ಈ ರೀತಿ ನಮ್ದು ಇಲಾಸ್ಟಿಕ್ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್ ಈ ರೀತಿ ಇಲಾಸ್ಟಿಕ್ ಹಚ್ಕೊಂಡಿದ್ಮೇಲೆ ನಾನು ಈಗ ಈ ಎರಡು ಪಾರ್ಟ್ಸ್ ಅನ್ನ ಜಾಯಿಂಟ್ ಮಾಡ್ತಾ ಇದ್ದೀನಿ. ನೀವು ಏನ್ ಪ್ಯಾಂಟ್ ಅದು ಹೊಲಿತಾ ಇದ್ರೆ ಅದನ್ನು ಜಾಯಿಂಟ್ ಮಾಡ್ಬೇಕಾಗುತ್ತೆ. ಜಾಯಿಂಟ್ ಮಾಡ್ಬೇಕಾದ್ರೆ ರಾಂಗ್ ಸೈಡ್ ನಾನು ಮೇಲ್ಗಡೆ ಮಾಡಿದ್ದೀನಿ, ಮತ್ತೆ ಈ ರೀತಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ಇದು ನಾನು ಟ್ಯುಟೋರಿಯಲ್ ಅಂತ ನಿಮ್ಗೆ ಸಿಂಪಲ್ ಒಂದು ರಫ್ ಬಟ್ಟೆನ ತಗೊಂಡ್ ತೋರಿಸ್ತಾ ಇದ್ದೀನಿ. ಸೊ ಇದು ಯಾವ್ದು ಆಕ್ಚುಲಿ ಪ್ಯಾಂಟ್ ಅಥವಾ ಸ್ಕರ್ಟ್ ಏನು ಇಲ್ಲ. ಜಸ್ಟ್ ನೀವು ನೋಡಬಹುದು ಈ ರೀತಿ ಕಾಣುತ್ತೆ ಫ್ರೆಂಡ್ಸ್. ಮತ್ತೆ ಹಿಂದ್ಗಡೆ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಇಲಾಸ್ಟಿಕ್ ಸೆಟ್ ಆಗಿದೆ ಅಂತ. ಜಾಯಿಂಟ್ ಆದ್ಮೇಲೆ ಇದು ಇಷ್ಟು ಚೆನ್ನಾಗಿ ಸರ್ಕಲ್ ಕಾಣುತ್ತೆ. ಸೊ ಫ್ರೆಂಡ್ಸ್ ಇದು ಇಲಾಸ್ಟಿಕ್ ಹಚ್ಚುವ ಎಲ್ಲರಿಗಿಂತ ಅತ್ಯಂತ ಸುಲಭ ಮತ್ತು ಸರಳ ಉಪಾಯ ಇದೆ. ಯಾರು ಬಿಗಿನರ್ಸ್ ಇದ್ರೂ ಕೂಡ ತುಂಬಾ ಈಸಿಯಾಗಿ ಈ ಪದ್ಧತಿಯಿಂದ ಇಲಾಸ್ಟಿಕ್ ಅನ್ನ ಹಚ್ಚಬಹುದು, ಸ್ಟಿಚ್ ಮಾಡಬಹುದು. ಇದ್ರಲ್ಲಿ ಡಿಫಿಕಲ್ಟ್ ಅಂತ ಏನು ಇಲ್ಲ. ಸೊ ಹೀಗಾಗಿ ಇದ್ರದ್ದು ಒಂದು ಸೆಪರೇಟ್ ವಿಡಿಯೋನ ನಾನು ಮಾಡಬೇಕು ಅಂತ ಮಾಡಿದ್ದೀನಿ. ಇದ್ರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬಹುದು. ಹಾಗೆ ಈ ರೀತಿ ಮತ್ತು ಏನಾದರೂ ವಿಡಿಯೋಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನನಗೆ ಖಂಡಿತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಬಹುದು. ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಬಿಕಾಸ್ ತುಂಬಾ ಜನರಿಗೆ ಇಷ್ಟು ಸುಲಭ ಉಪಾಯ ಗೊತ್ತಿಲ್ಲ, ಅವ್ರಿಗೆ ಕೂಡ ಈ ಮೆಥಡ್ ಗೊತ್ತಾಗ್ಲಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.